ಉತ್ತರ ಕರ್ನಾಟಕದ ಆಲಮಟ್ಟಿಯ ಲಾಲ ಬಹದ್ದೂರ ಶಾಸ್ತ್ರಿ ಜಲಾಶಯದ ಕೃಷ್ಣಾ ಜಲಭಾಗ್ಯ ನಿಗಮದ ನೀರಾವರಿ ಸಲಹಾ ಸಮಿತಿ ಸಭೆ ನಾಳೆ ಬೆಂಗಳೂರಿನ ವಿಕಾಸಸೌಧದಲ್ಲಿ ನಡೀತಾ ಇರೋದಕ್ಕೆ ವಿಜಯಪುರ ಜಿಲ್ಲೆಯ ರೈತರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಆಲಮಟ್ಟಿಯ ಜಲಾಶಯದಿಂದ ಜಿಲ್ಲೆಯ ಕಾಲುವೆಗಳಿಗೆ ಎಷ್ಟು ನೀರು ಬಿಡಬೇಕು, ಜೊತೆಗೆ ಇದೆಲ್ಲವೂ ಸೇರಿದಂತೆ ಹಲವು ಈ ಭಾಗದ ಸಮಸ್ಯೆಗಳ ಚರ್ಚೆ ಬಗ್ಗೆ ಸಚಿವ ಸಿಸಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕೂಡ ಈ ನಡೀತಾ ಇದೆ ಸಭೆ. ಬಟ್ ಈ ಸಭೆಯನ್ನು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. 23ರ ತಾರೀಕಿಗೆ ಬೆಂಗಳೂರಿನ ಒಂದು ವಿಕಾಸಸೌಧದಲ್ಲಿ ಸಭೆ ನಡೆಸಲಿಕ್ಕೆ ತೀರ್ಮಾನ ತಗೊಂಡಿದ್ದಾರೆ. ಯಾಕೆ ಈ ರೀತಿ ಬದಲಾವಣೆ ಮಾಡ್ತಾರೋ, ಪದೇ ಪದೇ ಅರ್ಥ ಆಗ್ತಾ ಇಲ್ಲ. ಕಳೆದ ಹಿಂದೂ ಕೂಡ ಒಂದು 4-5 ICC ಮೀಟಿಂಗ್ಗಳನ್ನು ಬೆಂಗಳೂರಲ್ಲೇ ಮಾಡ್ಯಾರ. ಇದು ಆಲಮಟ್ಟಿ ಅಣೆಕಟ್ಟಿರೋದು ಏನು ಬೆಂಗಳೂರದಾಗ ಅದು, ಏನು ಇಲ್ಲಿ ನಮ್ಮ ಬಸವನಬಾಗಿಲು ತಾಲೂಕಿನಾಗ ಅದು, ಅದ್ರ ಬಗ್ಗೆ ಸ್ಪಷ್ಟಕೊಳ್ಳಿ. ಅವರು ಎಲ್ಲ ಕಚೇರಿಗಳು ಇಲ್ಲೇ ಅದಾವೆ, ಅದನ್ನು ಬಿಟ್ಟು ಇಲ್ಲಿ ಬೆಂಗಳೂರದಾಗ ಮಾಡ್ತಪ್ಪ ಅಂದ್ರೆ ಪಲಾಯನವಾದಿ ಕೆಲಸ ಆಗ್ತದೆ. ಇದು ಅಂದ್ರೆ ರೈತರು ಹೋರಾಟಗಾರರು ಬಂದು ಇಲ್ಲಿ ಎಲ್ಲಿ ಚಳವಳಿ ಮಾಡ್ತಾರ, ಧರಣಿ ಕೊಡ್ತಾರ, ನಮಗೆ ಕಿರಿಕಿರಿ ಆಗ್ತದೆ, ಬೇಡ ಬೇಡ ತಿಳ್ಕೊಂಡು ಹೇಳಿ ಇವತ್ತು ಅಲ್ಲಿ ವಿಧಾನಸೌಧದಲ್ಲಿ ಮಾಡ್ತಾರಂತ ಇದು ಏನು ಅರ್ಥ? ಇದು ಹೋರಾಟಗಾರರು ಹೆದರ್ತಾರಂದ್ರೆ ಇವರೆಲ್ಲ ತಪ್ಪು ಮಾಡ್ತಾರ ಅನಿಸ್ತದೆ. ಎಲ್ಲ ಒಂದು ಕಡೆ ತಮ್ಮನಸಿಗೆ ಬಂದಂಗ ಇವರು ತೀರ್ಮಾನ ತೊಗೊಂಡ್ರೆ ನಾವು ಅದಕ್ಕೆ ಒಪ್ಪಂಗಿಲ್ಲ. ಯಾಕೆ ನಾವು ಅಲ್ಲಿ ಆಲಮಟ್ಟಿಯಲ್ಲೇ ಮಾಡ್ರಪ್ಪ ಅಂತಂದ್ರೆ ಇಲ್ಲಿ ಆಲಮಟ್ಟಿ ಡ್ಯಾಮ್ ಇಲ್ಲೇ ಅದ, ಆಫೀಸ್ಗಳು ಇಲ್ಲೇ ಅದಾವೆ, ಮತ್ತು MD ಕಚೇರಿನೂ ಇಲ್ಲೇ ಅದ. MD ಅವ್ರಿಗೆ ಬಂದು ಇಲ್ಲಿ ಕಾರ್ ನಿರ್ವಹಿಸಕ್ಕೆ ತಯಾರಿಲ್ಲ. ಸರ್ಕಾರ ಆದೇಶ ಮಾಡಿ ಎಷ್ಟೋ ದಿವಸ ಆಯಿತು, ಅವರ ಸರ್ಕಾರ ಆದೇಶಕ್ಕೆ ಕವಡಿ ಕಾಸಿನ ಕಿಮ್ಮತ್ತು ಕೊಡಾಕ್ತಾರಲ್ಲ MD ಅವರು. ಇದು ಅರ್ಥ ಏನಿದು? ಸರ್ಕಾರ ಇವ್ರ ಕೈಯಾಗದು ಅಂತ ಇವರು ಹೇಳ್ದಂಗೆ ಸರ್ಕಾರ ಕೇಳ್ಬೇಕಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಏನು MD ಅವರು ಕೂಡ ಇಲ್ಲೇ ಕಾರ್ಯನಿರ್ವಹಿಸೋದಾಗಬೇಕು. ಪ್ರತಿಯೊಂದು ಸಾರಿನೂ ICC ಮೀಟಿಂಗನ್ನು ಬೆಂಗಳೂರಲ್ಲಿ ತೊಗೋಬೇಕು, ಇದು ಆಲಮಟ್ಟಿಯಲ್ಲಿ ತೊಗೋಬೇಕು. ಈ ನಾಳೆ ನಡೀತಕ್ಕಂಥ ಏನು ಸಭೆಯನ್ನು ಬೆಂಗಳೂರಲ್ಲಿ ಮಾಡಲಿಕ್ಕೆ ತೀರ್ಮಾನ ತೊಗೊಂಡಿದ್ದಾರೆ, ಅದನ್ನು ರದ್ದುಪಡಿಸ್ಬೇಕು. ನಾಳೆ ಆಲಮಟ್ಟಿಯಲ್ಲಿ ನಡೆಸುವಂಥದ್ದಾಗಬೇಕು, ಇಲ್ಲಪ್ಪ ಅಂದ್ರೆ ನಾವು ಅಖಂಡ ಕರ್ನಾಟಕ ರೈತ ಸಂಘದ ಉಪವಾಸ ಸತ್ಯಾಗ್ರಹ ಹಮ್ಮಿಕೋಬೇಕಾಗ್ತದೆ. ಯಾಕಂದ್ರೆ ರೈತರು ಏನೇ ಸಮಸ್ಯೆ ಕೇಳ್ಬೇಕಾದ್ರೆ ಆ ಸಭೆಯಲ್ಲಿ ಒಂದು ಅವಕಾಶ ಕೊಡಬೇಕು. ಇವತ್ತು ಬೆಂಗಳೂರಲ್ಲಿ ಮಾಡಿದಪ್ಪ ಅಂತಂದ್ರೆ ರೈತರಿಗೆ ಏನು ಗೊತ್ತಾಕದ, ಯಾವ ಸಂದರ್ಭದಲ್ಲಿ ಏನು ಯಾವ ಬೆಳೆಗಳಲ್ಲಿ ನೀರು ಬಿಡಬೇಕನ್ನೋದು ರೈತರಿಗೆ ಗೊತ್ತಾಕದ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.